ದೊಡ್ಡ ಮನ್ಸು ಹೊಗೆ ಹಾಕ್ಸಂಗಿದ್ರೆ ನಮ್ ಜನಗಳ ಮುಂದೆ ಮಾಡುಗುರು, ಏನೋ ತಿಥಿ ಮಾಡಿ ಒಂಚೂರು ಊಟ ಗಟ್ಟ ಮಾಡ್ಕೊಂತಾರೆ, ಯಾರು ಇಲ್ದರೆ ಕಡೆ ಏನೋ ಡುಮ್ಮನ್ ಪುಟ್ಟಾಗ್ರು ಪ್ಲೀಸ್ ಗುರು. ಈಗಿನ ಕಾಲದಾಗ ಮಠಾಧೀಶರು ರಾಜಕೀಯ ಪಕ್ಷದವರಿಗೆ ತಮ್ಮನ್ನ ಒತ್ತೆ ಇಟ್ಕೊಂಡಿದ್ದಾರೆ. ವಿದ್ಯಾದಾನ ಮಾಡೋದ್ರ ಬದಲು ವಿದ್ಯೆ ಅನ್ನೋದನ್ನ ವ್ಯಾಪಾರ ಮಾಡಿಬಿಟ್ಟಾರೆ. ಇವ್ರು ನಂಬ್ಕೊಂಡ್ ಬರೋ ಮುಗ್ಧ ಜನರಿಗೆ ಆತ್ಮಶಕ್ತಿ ಸ್ವಾಭಿಮಾನ ಬೆಳೆಸೋದ್ರ ಬಿಟ್ಟು ಪಾದಪೂಜೆ ಹೆಸರಿನಾಗ ಒಂದೊಂದು ಮಠಾನು ಗುಲಾಮ್ಗಿರಿ ತಯಾರು ಮಾಡೋ ಕಾರ್ಖಾನೆ ಮಾಡಿಬಿಟ್ಟಾರೆ. ಅಲ್ಲ ಬಾಂಬು, ನಮ್ಮನ್ನೆಲ್ಲ ತಂದಿಲ್ ಗುಡ್ಡೆ ಹಾಕೊಳ್ಳಕ್ಕೂ ನೀನ್ ಹೇಳಕ್ಕೂ ಏನ್ ಸಂಬಂಧ? ಐತಿ ಸಂಬಂಧ ಐತಿ. ಓಡಾಡಕ್ ಏರ್ ಕಂಡೀಷನ್ ಕಾರ ಬೇಕು ಅಂತ ಹಠ ಹಿಡಿಯೋ ಮಠಾಧೀಶರು ಇರೋ ಈ ಕಾಲದಾಗ ಒಬ್ಬ ಆದರ್ಶ ಮಠಾಧಿಪತಿಯನ್ನ ಮಾಡಬೇಕಂತ ಹೇಳಿ ನಿಮ್ ಗುರು ಕಷ್ಟ ಪಡ್ತಾ ಇದ್ದಾನೆ. ಅಂತ ಗುರುಗ ನೀವು ಮೋಸ ಮಾಡಿರಿ. ಉಪ್ಪು ತಿಂದ ಮನೆಗೆ ಪಾಠ ಹೇಳ್ಕೊಟ್ಟ ಗುರುಗೆ ದ್ರೋಹ ಬಗಿದು ಒಂದೇ, ನೆಲ ಕೊಟ್ಟ ದೇಶಕ್ಕೆ ದ್ರೋಹ ಬಗಿದು ಒಂದೇ. ಹೇಳ್ರಿ, ಸುಮ್ನ ಮಠಕ್ ಹೋಗ್ತಿರೋ ಇಲ್ಲ ಕಳ್ಸೋ ಜಲಿಗೆಲ್ಲರಿಗೂ? ಓಡ್ ಹೋಗ್ತಿರೇನ್ರಿಯ? ಓಡ್ ಹೋಗಿ ಯಾರು ಬೇಡ ಅಂತಾರೆ, ಆದ್ರೆ ಒಬ್ಬೊಬ್ರು ಮಠಕ್ ಕೊಡ್ಬೇಕಾದಂತೆ 80,000 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಕೊಟ್ರಾತ್ ಬಿಡಿ, 80,000 ಹೆಂಗ್ಲ ಕೊಡ್ತೀವಿ? 100 ಜಾಸ್ತಿನಾ ಕಮ್ಮಿನಾ? ಬೋಲನ್ ಮಗ ನೀನು, ನಮ್ಮಪ್ಪನು ಹಿಂಗೆ ಇದ್ದ. ಮಿಸ್ಟರ್ ರುದ್ರಭೂಮಿ, ಬಾನೆಟ್ ಬಿಟ್ಕೊಂಡು ಸುಮ್ಮನೆ ಇರ್ತೀರಾ? ಅಲ್ಲ ಗುರುಗಳೇ, 80,000 ರೂಪಾಯಿ ಖರ್ಚು ಮಾಡಿದೀವಿ ಅಂತ ಹೇಳ್ತಿದ್ರಲ್ಲ, ಯಾವ ಲೆಕ್ಕದಲ್ಲಿ ಮಾಡಿದ್ರಿ? ನಮ್ಗೇನಾದ್ರು ಎ ಸಿ ರೂಮ್ ಕೊಟ್ಟಿದ್ದೀರಾ, ಆಸಕ್ ಕೊಟ್ಟಿದ್ದೀರಾ, ಒದ್ಯ ಕೊಟ್ಟಿದ್ದೀರಾ? ನಮ್ಮ ಟೌಲ್ನ ನಾವೇ ಕವಳಾತಾಯ್ ತರ ಆಸ್ಕೊಂಡು ನಮ್ಮ ಪಂಚನ ಓದ್ಕೊಂಡು ಮನಗಿದ್ವಿ? ನಿಮ್ ಬಿಳಿ ಪಂಚನಾರ ಕೇಳಿದ್ವಿ? ಕಣ್ಣು ಮುಚ್ಚಿದ್ರು ಸೊಳ್ಳೆ, ಕಣ್ಣು ಬಿಟ್ಟರು ಸೊಳ್ಳೆ. ಸೊಳ್ಳೆಗಳು ಅವು ಚಿಟ್ಟೆಗಳು, ಅವು ಕಡಿದೇ ಇರೋ ಜಾಗಗಳಿಲ್ಲ, ನಾವು ಕಡಿಸ್ಕೊಳ್ದೇ ಇರೋ ಜಾಗಗಳಿಲ್ಲ. ಕೆರೆದು ಕೆರೆದು ಮೈಯೆಲ್ಲ ಗಂಟಾಗೋಗ್ಬಿಟ್ಟಿದೆ. ನೀವು ನೋಡಿದ್ರೆ ಗಂಟು ಕಳ್ಳರು ಅಂತ ಹೇಳ್ತಿದ್ರಲ್ಲ, ಇದು ನ್ಯಾಯನ? ಅದ್ ಸರಿ, ನೀವು ನಮ್ಮ ಅಲ್ಲುಜ್ಜಕ್ಕೆ ಪೇಸ್ಟು ಪೌಡ್ರು ಏನಾದ್ರು ಕೊಡಿಸಿದ್ರ? ಇಟ್ಟಿಗೆ ಇಜ್ಜಲು ತಗೊಂಡು ಅಲ್ಲುಜ್ಜಿ ಔಡು ಎಕ್ಕುಟ್ಟೋಗಿ ಬಾಯಿ ಬಚಲ ಕೂತಿದೆ. ಔಸ್ ದಿಸ್ 80,000 ಪ್ರಭುವೆ. ಅಲ್ಲ ಸ್ವಾಮಿ, ಆ ಟೆನ್ಷನ್ ಸ್ವಾಮಿ ತಿಥಿ ಊಟ ಬಿಟ್ರೆ ಇಷ್ಟುದ್ದು ಪೆಪರ್ಮೆಂಟ್ ಕೊಟ್ಟಿಲ್ರ? ಊಟಕರು ಏನ್ ಕೊಟ್ಟಿದ್ರಿ? ರಾಗಿ ಮುದ್ದೆ ಕೊಟ್ಟಿದ್ರಿ, ಅದನ್ನ ನೀವು ಮಿಲ್ ಮಾಡ್ಸ್ಕೊಂಡ್ ಬಂದಿದ್ರ? ಅದನ್ನು ನಾವೇ ಬೀಸ್ದೋ, ಅದನ್ನ ಲೆಕ್ಕ ಕೇಳ್ದೋ ನಾವು? ನಮ್ಮ ಮಠ ಅಂತ ಅದನ್ಕೊಂಡು ಸುಮ್ಕಿರ್ಲೋ ನಾವು? ಅಲ್ಲ ಸ್ವಾಮಿ, ಏಳಡಿ ನಿಂತ್ಕೊಂಡು ನಮ್ ಕೈಲಿ ಹೇಳಸ್ಕೊಳಂಗ ಆಗ್ಬಿಟ್ರಲ್ಲ. ಏ ನಿಯತ್ತ ಕಾಲ ಬಿಡಿಬೋದೇ, ನಿಯತ್ತ ಕಾಲ ಇಲ್ರ ಇಲ್ರ ಇಲ್ರ. ಕುರುಡು ಮಕ್ಳು ಅವ್ರ ಎಡಗೇನೆ ಹಣ್ಣು ಹುಡುಕೊಳ್ಳುವಾಗ ನಮ್ ಬಲಗೈನ ಎತ್ತಿಗೆ ತೊಳೆದಿಲ್ವ ನಾವು? ಅದನ್ನೆಲ್ಲ ಅದನ್ನ ಲೆಕ್ಕ ಇಟ್ಕೊಂಡಿದ್ದೀವ? ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದಮ್ಮ ಕಣ್ಣಿಗೆ ವಿಜಮ್ನ ಹೇಳ್ಬಿಡಿದ್ರೆ ಅಷ್ಟೇ. ನಿಮ್ಮ ಐಡಿಯಾ ನಮಗ್ ಗೊತ್ತಾಯ್ತು ಬಿಡ್ರಿ. ನಿಮ್ಗೆ ಬೇಕಾಗಿದ್ದು ಮಠಾಧಿಪತಿ ಅಲ್ಲ, ಕೂಲಿ ಇಲ್ದಿರಾ ಕೆಲಸ ಮಾಡೋರು. ಹಾಗಿದ್ದಿದ್ರೆ ನಮ್ ಹೇಳಿದೆ ನಮ್ ಯಾಕೆ ಕಳಿಸ್ತಿದ್ರಿ? ನಮ್ಮಿಂದ ಮಾಡ್ಸಿರೋ ಕೂಲಿ ಕೆಲಸಕ್ಕೆ ಲೇಬರ್ ಕಮಿಷನರ್ ಕೃಷ್ಣಮೂರ್ತಿಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಲೇಬರ್ ಎಕ್ಸ್ಪ್ಲಾಯಿಟೇಷನ್ 205A ಸೆಕ್ಷನ್ ಪ್ರಕಾರ ನಿಮ್ಮನ್ನು ಒಳಗೆ ಹಾಕ್ಬಿಡ್ತಾರೆ. ನಿಮ್ ಮ್ಯಾನೇಜರ್ನು ಸೇರಿಸಿ, ನಿಮ್ ನಾಯಿನೂ ಸೇರಿಸಿ. ಇಲ್ಲಿ ಲೆಕ್ಕಾದ ಒಳಗೆ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾನೆ ಮ್ಯಾನೇಜರ್. ದಿನ ಚಿಕನ್ ಬಿರಾನಿಗೆ ತಿನ್ನೋಷ್ಟು ಬಿಲ್ ಹಾಕಿಲ್ಲ. ನಮ್ದು ಹೆಸರು ಒಳಗೆ ಅಂದ್ರೆ ಮಾಡ್ಬಿಟ್ಟಿದ್ದಾನೆ ಇಲ್ಲ ದುಡ್ಡು ಕನ್ಫರ್ಮ್. ನೋಡಿ, ಇಂಥ ಬೇವಸಿಗಳಿಗೆ ಉದ್ದಾರ ಮಾಡಕ್ ಹೋಗಿ ಎಂತ ಮಾತು ಕೇಳ್ಬೇಕಾಗ್ಬಂತು? ನಾಯಿ ಮಾಡಿದ್ಯೋ ನಾಟ ಕೊಡ್ದೋ ಅಂತ ಹೇಳಿ. ಯಾವಾಗಲೂ ವ್ಯವಸ್ಥೆ ನಮಗೂ ಎತ್ತವ್ರ ಅವ್ರೆ, ಅವ್ರಿಗೆ ಫೋನ್ ಹೊಡೆದ್ರೆ ಸಾಕು, ಅರ್ಧ ಗಂಟೆಲಿ ಅರ್ಧ ಎಕರೆ ಅಡ ಇಟ್ಬಿಟ್ಟು ಬಂದು ದುಡ್ಡ ನಿಮ್ ಮುಖದಲ್ಲಿ ಬಿಸಾಡ್ಬಿಟ್ಟು ನಮ್ಗೆ ಬಿಡ್ಸ್ಕೊಂಡು ಹೋಗ್ತಾರೆ. ಏನೋ ತಿಳ್ಕೊಂಡಿದ್ದೀನಿ ನೀನು, ಅಲ್ಲಿ ಇಟ್ಕೊಂಡು ಮಾತಾಡೋದೇ ತಾನೇ ಬೋದ್ರು ಸುಸ್ತಾಯ್ತಕ್ಕನ. ಹಾ ಹಾ, ನಿಮ್ ಬೇಳೆ ಕಾಳು ಈಗ ಬೇಯುತ್ತೆ, ಬನ್ನಿ. ಓಹೋ, ನಾವು ಓದ್ವಿ ಅಂತ ಆಗ್ಲೇ ಎರಡನೇ ಟೀಮ್ ಸೆಟಪ್ ಮಾಡ್ಬಿಟ್ಟವ್ರೆ. ರೇ, ನೀವ್ ಯಾರು ಸೇರ್ಕೋಬೇಡಿ, ನೋಡಿ ನಾವು ಗೆದ್ದು ಗೆದ್ದು ನಮ್ ಭವಿಷ್ಯದಕ್ಕೆಲ್ಲ ಅಳಸೋಗ್ಬಿಟ್ಟಿದೆ. ಗೊತ್ತಾಗತ್ತೆ ಗೊತ್ತಾಗತ್ತೆ, ಈಗ ಗೊತ್ತಾಗತ್ತೆ. ನಮಗೆ ಅಂತಿದ್ದಲ್ಲ, ನಮ್ ಎತ್ತವ್ರು ಬಂದವ್ರೆ, ನೀನು ಕಣ ಬೆವರ್ತಿ, ಅದಕ್ಕೆ ಈ ಮಠ ಸೇರ್ಕೊಂಡಿದೀಯ. ಸುಮ್ಮನೆ ಕೂತ್ಕೊಳ್ಳ ಸಾಕು, ನೀನ್ ಮನೆ ಬಿಟ್ಟು ಇಲ್ಲಿ ಬಂದ ಮೇಲೆ ಅಪ್ಪ ಯಾರು ನಮಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ, ಅವ್ರ ಬಗ್ಗೆ ನೀನ್ ಏನಾದ್ರೂ ಮಾತಾಡಿದ್ರೆ ನಿನ್ ಬಾಯಿಗೆ ಹುಳ ಬೀಳುತ್ತೆ. ತಾತ, ನನ್ ಕರ್ಕೊಂಡು ಹೋಗ್ತಾತ? ಅಯ್ಯೋಗ್ರೆ ನೀಲ್ ಇಟ್ಕೊಂಡು ಊಟ ಹಾಕೋದಲ್ದೆ ನಿನ್ ತಂಗಿರಿಗೆ ಮದುವೆ ಮಾಡ್ತಿದ್ದಾರೆ, ನಿನ್ನ ಯಾರು ಕರ್ಕೊಂಡು ಹೋಗ್ತಾರೋ? ಇವ್ರದೆಲ್ಲ ಸರಿ, ನಮ್ ಫ್ರಂಟ್ ಟು ಬ್ಯಾಕು ಯಾರು ಇಲ್ಲ. 80,000 ಹೇಗಾಯ್ತು ಮಿಸ್ಟರ್ ಅಪ್ಪಯ್ಯ? ನೀನು ಬ್ಯಾರ್ದ ಐಡಿಯಾ ಕೊಟ್ಟು ಮಠಕ್ ಮಾಡಿಸಿರೋ ಲಾಸ್ ಅದು. ಸರಿ ಬಿಡಿ, ನಾವ್ ಅನಾಥರು ಸ್ವಾಮಿ, ನಮ್ದು ಹೆಂಗೋ. ಭುಜಂಗೈ ಶೆಟ್ರಿಗೆ ತಾವು ಉಂಡಾಯ್ತದ 50,000 ಜ್ಞಾಪಕ ಇದೆಯೋ ತಮಗೆ? ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದ್ಯೆ. ಶೆಟ್ಟಿ ಮನೆ ಆಳವಾಗ ನಿಮ್ ಊರಿಗೂ ಬಂದು ಊದ್ಬಿಟ್ಟೆ. ಮ್ಯಾನ್ ಆಫ್ ಬಿಸ್ನೆಸ್, ಟಾಕ್ ಬಿಸ್ನೆಸ್, ಫಿನಿಶ್ ಯುವರ್ ಬಿಸ್ನೆಸ್ ಅಂಡ್ ಅಲೋ ಹಿಮ್ ಟು ಡೂ ಹಿಸ್ ಬಿಸ್ನೆಸ್. ನಮ್ ಕೆಲಸ ಮುಗಿತ್ತು, ನಾವ್ ಹೋಗ್ತೀವಿ. ಏನಾದ್ರು ಮಾಡ್ಕೊಳ್ಳಿ ಇವ್ರನ್ನ ಇಟ್ಕೊಂಡ್ ಮಿಸ್ಟರ್ ಅಪ್ಪಯ್ಯ. ಯು ನೋ ಮಿಸ್ಟರ್ ತಾತ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಗೆಟ್ ಲಾಸ್ಟ್. ಹೀಗೆ ನೀವೆಲ್ಲ ಹೋದ್ಮೇಲೆ ನಾವ್ ಇಲ್ಲಿ ನೆಮ್ಮದಿಯಾಗಿದ್ದೀವಿ. ಮತ್ತೆ ಮನೆ ಕಡೆ ಯಾಕರೋ ಬರ್ತೀರಾ? ಇಲ್ಲೇ ಬಿದ್ದು ಸಾಯ್ರಿ. ಇನ್ನೊಂದ್ಸಲ ಮನೆ ಕಡೆ ಏನಾದ್ರು ಬಂದ್ರೆ ಆಯ್ತಲ್ಲ ಮರ್ಯಾದೆ, ಚೆಕ್ ಕೊಡ್ತಿರೋ ಕ್ಯಾಶ್ ಕೊಡ್ತಿರೋ? ತೀರ್ಕೊಂಡ್ ತಿನ್ನೋನ್ಗ ಅದೇನೋ ಮಾಡ್ದಂಗ ಆಯ್ತಲ್ಲ ತಂದೆ. ಲೇ ಕ್ವಾಟ, ಮ್ಯಾನೇಜರ್ ರೂಮ್ ಕ್ಲೀನ್ ಮಾಡಿ ಹೋಗೋ, ನಮ್ ಪೋರ್ಷನ್ ಅಲ್ಲಿ ತಂದೆ. ಯಾಕೆ ಗುರುಗಳೇ ಸೈಲೆಂಟ್ ಆಗಿದ್ದೀರಿ? ನಮ್ಮ ತಪ್ಪುಗಳನ್ನೆಲ್ಲ ಒಪ್ಕೊಂಡಿದೀವಿ, ನಮ್ಮ ತಾಯಾಣೆಗೂ ನಾವೆಲ್ಲೂ ಹೋಗೋದಿಲ್ಲ.
ಎಲ್ಲಾ ಬಾಗಿಲು ಬಂದಾದ್ಮೇಲೆ ತಾನೇ ಕಡೆಯಲ್ಲಿ ಜನ ಮಠಕ್ಕೆ ಸೇರೋದು. ಯಾವ್ದ್ರ ಮೇಲೆ ಹಣ ಇಡಬೇಕು ಹೇಳಿಪ್ಪ. ಬನ್ನಿ. ಅಲ್ಲ, ಒಳಲ್ ಸ್ವಾಮಿ ಅಂತ ಐಭೋಗನ ಬಿಟ್ಟು ಗೋವಾ ತಪ್ಪಳ ಬರ್ಸಕ್ ಹೋಗಿದ್ಯಲ್ಲ. ಹೊರಗ್ ನಮ್ ಕೈಲಿ ಅಪ್ಪಾಡಿ ಭಿಕ್ಷೆ ಎತ್ತಿಸ್ತಾನೆ, ಒಳಗ್ ನೋಡಿದ್ ಇಪ್ಪಾಡಿ ಭಿಕ್ಷಾಟವ್ನಿ ತಾತ. ಬೋಮ್ರಲ್ಲ, ಮಠಾಧಿಪತಿ ರೂಮ್ ತೋರಿಸ್ಬಿಟ್ಟು ರಮ್ಗಿಂತ ಕೊಡ್ಸ್ಬಿಟ್ಟ ತಾತ. ಮತ್ತೆ ತೋರಿಸಿದ್ರೆ ಓಡಾ ಸೀನೆ ಇರ್ತಿರ್ಲ. ಹೆಂಗೆ ಮಠ ಸ್ವಾಮಿಗಳು ಚಿನ್ನದ ಗಟ್ಟಿ ಇಟ್ಟಿರ್ತಾರೆ ಅಂತ ಕೇಳಿದ್ದೆ, ಎಲ್ಲಿಟ್ಟಿರ್ಬೋದು? ಇನ್ ಮೇಲೆ ನೋ ಫ್ರೆಂಡ್ಶಿಪ್, ಓನ್ಲಿ ಕಾಂಪಿಟೇಷನ್. ಇದು ಮುಂದೆ ಮಠಾಧಿಪತಿ ಆಗೋನು ಕೂತ್ಕೊಳ್ಳೋ ಪೀಠ, ಮಹಾರಾಜರ ಸಿಂಹಾಸನಕ್ಕಿಂತ ಇದು ಶ್ರೇಷ್ಠವಾದದ್ದು ಅಂತ ಜನ ನಂಬುತ್ತಾರೆ, ಗೌರವಿಸ್ತಾರೆ. ಈ ಪೀಠದ ಮೇಲೆ ಕೂತ್ಕೊಳ್ಳೋನ್ಗೆ ಇಡೀ ಜಗತ್ತೇ ಕಾಲಿಗೆ ಬೀಳುತ್ತೆ. ಇಂಥ ಪವಿತ್ರವಾದ ಪೀಠದ ಮೇಲೆ ಆಣೆ ಮಾಡಿ ಹೇಳಿ ಈ ಮಠದ ನಿಯಮಗಳಿಗೆ ನೀವು ಬದ್ಧರಾಗಿರ್ತೀರಿ ಅಂತ ಆಗ ನಂಬ್ತೀನಿ. ನಾವು ಎಂದು ಯಾವಾಗಲೂ ತಪ್ಪು ಮಾಡುವುದಿಲ್ಲ, ಮಾಡಿದರೆ ಐನೋರೆ ಇನ್ನೂ ಅವ್ರ ಮಾತನ್ನ ನಂಬ್ತೀರಾ? ಎಲ್ಲ ಕೇಳಿಸ್ತಾನೆ ನಿಂಗೆ ಕಿವಿ ಕುರುಡೆ, ಇವ್ರನ್ನ ಇಟ್ಕೊಂಡು ಹೇಗ್ ಬೇಕು ಅಂತೇನು ಬೇರೆ ಹುಡುಗರು ನೋಡ್ಬೋದಲ್ಲ. ಗಂಡಸರಲ್ಲಿ ಅಂತ ವಿಶೇಷವಾದ ವ್ಯತ್ಯಾಸ ಏನು ಇರುವುದಿಲ್ಲ ಭಾಗೀರಥಿ, ಮುಖಗಳು ಮಾತ್ರ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಇವರನ್ನೇ ಹೊಸದಾಗಿ ಬಂದವರು ಅನ್ಕೊಂಡು ತಿದ್ದಬೇಕಾಗತ್ತೆ. ಮಠಾಧಿಪತಿ ಅನ್ನೋದು ಸಂಪೂರ್ಣ ಮನುಷ್ಯ ನಿರ್ಮಾಣ, ಅವನ ಮನಸ್ಸಲ್ಲಿ ಏನಿರುತ್ತೆ ಅಂತ ಸ್ವತಃ ಭಗವಂತನಿಗೂ ಗೊತ್ತಿರಲ್ಲ. ಈ ವಿಚಾರದಲ್ಲಿ ನಾನು ನಿನ್ನಷ್ಟೇ ಅಂಧ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಃ ಸೀದ ಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಶಂಚ ಮೇ ಮಜಶ್ಚ ಮೇ ಪ್ರಿಯಂಚ ಮೇನು ಕಾಮಶ್ಚ ಮೇ ಕಾಮಶ್ಚ ಮೇ ಸೋಮನಸಶ್ಚ ಮೇ ಭದ್ರಂಚ ಮೇ ಶ್ರೇಯಶ್ಚ ಮೇ ವತ್ಸ್ಯಶ್ಚ ಮೇ ರಸಶ್ಚ ಮೇ ಭಗಶ್ಚ ಮೇ ದ್ರವಿಣಂಚ ಮೇ ಜಂತಾಚ ಮೇ ಧತ್ತಾಚ ಮೇ ಕ್ಷೇಮಶ್ಚ ಮೇ ಧೃತಿಶ್ಚ ಮೇ ವಿಶ್ವಂಚ ಮೇ ಮಹಶ್ಚ ಮೇ ಸಂವಿಚ್ಚ ಮೇ ಜ್ಞಾತ್ರಂಚ ಮೇ ಸೂಶ್ಚ ಮೇ ಪ್ರಸೂಶ್ಚ ಮೇ ಸೀಲಂಚ ಮೇ ಲಜಶ್ಚ ಮರದಂ. ದರ್ಶನ ಆಯ್ತಲ್ಲ, ತಾವುಗಳು ಹೊರಡ್ಬೋದು. ಈಗ ಸ್ವಾಮಿಗಳ ಬಾಯಿಂದ ನಾಲ್ಕು ಮಾತು ಕೇಳ್ಬೇಕು. ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ? ಒಂದೊಂದ್ಸಲ ಬೆಳ್ಳಂ ಬೆಳಿಗ್ಗೆ ಕುತ್ಕೊಂಡ್ಬಿಡ್ತಾರೆ, ಎಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟರ್ಗೆ ಹಂಗೋಗಿ ಹಿಂಗ್ ಬಂದ್ಬಿಡ್ತಾರೆ. ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ, ಕೊಡ್ಬೋದಾ? ಇವರು ಹಣ್ಣು ಹಂಪಲು ತಿನ್ನೋದಿಲ್ಲ. ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ? ಕಡಲೆ ಬೀಜ, ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಸ್ವಾಮಿಗಳು ಪವಾಡ್ ಪುರಸ್ರು, ಅವ್ರ ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಆದ್ರೂ ಪರವಾಗಿಲ್ಲ, ಕೇಳ್ಕೊಂಡೇ ಹೋಗ್ಬೇಕು. ಅನುಭವಿಸಿ ನನ್ನ ಮಕ್ಕಳ. ಗುರುಗಳೇ, ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ, ತಮ್ಮ ಹಿತವಚನ ಕೇಳಲೇಬೇಕತ್ತೆ. ಧ್ಯಾನ ಭಂಗ ನಿಜಲ ಭಂಗ ಮಾಡೋರು ಲೋಫರ್ಸ್. ಮಾಡ ಕೆಲಸ ಬಿಟ್ಟು ಸ್ವಾಮೀಜಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ? ಮಕ್ಕಳ ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮರ ಮಕ್ಕಳ, ನಾಚೆ ಅಲ್ಲ ನಿಮ್ಗೆ? ಇಲ್ಲೇ ಕೂತಿರ ಎಷ್ಟು ಏನ್ ನಿಮ್ಗೆ ಓರ್ ಆಚಿಲೇ? ಗುರುಗಳೇ, ಅವರೆಲ್ಲ ಹೋಗಿ ಆಗ್ಲೇ ಅರ್ಧ ಗಂಟೆ ಆಯ್ತು. ನಿಂದೇನೋ ನಕರ ಇಲ್ಲೇ ವಾಸನೆ ಇತ್ತು ಅಂತ ಇದ್ಯಾ? ಕಲ್ಸ್ಕೊಳ್ಳಲ್ಲ. ಒಂದು ಮಗು ಹುಟ್ಟಬೇಕಾದರೂ ಅದಕ್ಕೆ ಕಾಮನ ಆಶೀರ್ವಾದ ಇರಲೇಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಗೂ ಕಾಮನೇ ಕಾರಣ. ಈ ಜಗದ ಜೀವ ಜಂತುಗಳಿಗೆ ಕಾರಣನಾದ ಕಾಮನೇ ಎಲ್ಲರಿಗಿಂತಲೂ ಶ್ರೇಷ್ಠ. ಹೌದಾ? ಈಗ ಹೋಗಿ ಹಾಗೆ ಬರ್ತೀವಿ. ಆಶೀರ್ವಾದ ಪ್ರಬಲವಾಗಿಯೇ ಆಗಿದೆ. ಮುಂದೇನು? ಕಾಮಕ್ಕೆ ಕಣ್ಣಿಲ್ಲ, ಯಾಕೆ ಬೇಕು ಬಿಡಿ. ಓಹೋ, ಏನ್ ಜನ ಸಾಗರ! ಇವರೆಲ್ಲ ಕಜ್ಜಿ ಬಂದಿರೋರು, ವಾಸಿ ಆಗಿರೋರು. ದಾರಿ ಬಿಡಿಪ್ಪ.
ಕೆಂಪಾದವ. ಏನೇನ್ ಕೆಂಪಾಯ್ತು ಕಂದ? ಸ್ವಾಮಿಗಳೆ, ಗಜ್ಜಿ ಬಂದು ಮೈಯೆಲ್ಲ ಕೆರೆದು ಕೆರೆದು ಪಾರ್ಟ್ಸೆಲ್ಲ ರೆಡ್ ಆಗ್ಬಿಟ್ಟಿದ್ದಾವೆ ಗುರುಗಳೆ. ಮನುಷ್ಯನಿಗೆ ಆನಂದವಾಗೋದು ಎರಡೇ ಎರಡು ಸಲ, ತಡೆದಿರೋ ಮೂತ್ರ ಹೊರಬಿಟ್ಟಾಗ, ಕಜ್ಜಿ ಗಾಯ ಕೆರ್ಕೊಂಡಾಗ. ಅಯ್ಯೋ, ನಿಮ್ ತತ್ವದ ಮನೆ ಹಾಳಾಗೋಗ, ಮೊದ್ಲು ನಮ್ಮ ಹ್ಯಾಂಡ್ಸ್ಗಳನ್ನ ಫ್ರೀ ಮಾಡಿಸಿ ಗುರುಗಳೆ. ತೆಗಿ 15 ವರಹ, ಇದನ್ನ ಕಟ್ಕೊಂಡು ಸ್ನಾನ ಮಾಡು, ನೊರೆ ಬರ್ತದೆ, ಚರ್ಮ ರೋಗ ವಾಸಿ ಆಯ್ತದೆ. ಮೈಯೆಲ್ಲ ನೆವೆ, ಎಲ್ಲೆಲ್ಲಿ ಅಂತ ಕಟ್ಕೊಳ್ಳಿ ತಂದೆ. ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡವರೆಲ್ಲ ವಾಸಿ ಆಗೈತೆ ಅಂತ ಹೇಳ್ತಾರಲ್ಲ, ಏನಿರ್ಬೋದು ಇದ್ರ ಮರ್ಮ? ಲೈಫ್ ಬಾಯ್ ಸೋಪ್ ಇದ್ದಂಗ ಐತಲ್ಲ, ಕಚ್ಕೊಂಡ್ ತಿನ್ಬಿಡ್ಲಾ? ಅದೇ ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆಯಾ?